ನಾನು ಬಹುಶಃ ತುಂಬ ಅಬ್ಬುಸರ್ ಫ್ಯಾನ್ಸ್ ಇರ್ತಾರೆ, ಹುಡುಗರು ಜಾಸ್ತಿ ಇರ್ತಾರೆ ಅಂತ ಅನ್ಕೊಂಡೆ. ಬಟ್ ವೀರೇಶ್ ಚಿತ್ರದ ಮಂದಿರದಲ್ಲಿ ಆಗ್ಬೋದು ಅಥವಾ ನರ್ತಕಿಲಿ ಆಲ್ಮೋಸ್ಟ್ 50% ಲೇಡೀಸೇ ಇದ್ರು. ಅಂದರೆ ಅಷ್ಟು ಹೆಣ್ಮಕ್ಳು ಅಬ್ಬುಸರ್ನ ತುಂಬ ಇಷ್ಟಪಡ್ತಾ ಇದ್ರು. ಸೊ ಇಡೀ ಫ್ಯಾಮಿಲಿ ಮಕ್ಕಳಿಂದ ಹಿಡಿದು ಎಲ್ಲ ಬಂದು ಸಿನಿಮಾ ನೋಡ್ತಾ ಇದ್ರು. ಆ್ಯಂಡ್ ಅವ್ರುಗಳು ಕಿರಿಚ್ತಾ ಇದ್ರು. ಐ ಥಿಂಕ್ ಆ ಸಂಭ್ರಮ ಇದೆಯಲ್ಲ ಅಂದರೆ ಪ್ರತಿಯೊಬ್ಬರು ಮನೆ ಮಗ ಥರ ಇದ್ದಿದ್ದು ಅಪ್ಪ ಸರ್. ಸೊ ಅವ್ರು ನೋಡೋಕ್ಕೆ ಬಂದು ಕಣ್ಣು ತುಂಬಿಕೊಂಡು ಅದನ್ನು ಅನುಭವಿಸ್ಕೊಂಡು ನೋಡಿದ್ರಲ್ಲ ಚಿತ್ರ, ನಮಗೆ ಐ ಥಿಂಕ್ ನನ್ನ ಲೈಫಲ್ಲಿ ಏನಾದ್ರು ಒಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಏನು ಅಂತ ಅಂದರೆ ಐ ಥಿಂಕ್ ಲಕ್ಕಿ ಮ್ಯಾನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಡೋದಕ್ಕೆ ಥ್ಯಾಂಕ್ ಯು ಸರ್. ಇದೇನಾದರೂ ನನಗೆ ಮಿಸ್ ಆಗಿದ್ದಿದ್ರೆ ತುಂಬ ದೊಡ್ಡ ಒಂದು ಏನು ಹೇಳ್ತೀರಾ ಒಂದು ಮೆಮೊರಿ ಅಂತ ಹೇಳ್ಬೋದು. ಇದನ್ನ ನನ್ನ ಸ್ವೀಟ್ ಮೆಮೊರಿ, ಇದನ್ನು ಮಿಸ್ ಆಗೋಗ್ತಿತ್ತು ನನಗೆ ಲೈಫಲ್ಲಿ. ನನಗೆ ಇದು ತುಂಬ ದೊಡ್ಡ ಗಿಫ್ಟ್ ಇದು ನನಗೆ ಖಂಡಿತವಾಗ್ಲೂ. ಆಮೇಲೆ ಅದೊಂದು ಲಕ್ಕಿ ಮ್ಯಾನ್, ಪ್ರತಿಯೊಬ್ಬರು ಆಚೆ ಬಂದಾಗ ಸರ್ ನಿಜವಾಗ್ಲೂ ನೀವು ಲಕ್ಕಿ ಮ್ಯಾನ್, ನಾನು ನಿಜವಾಗ್ಲೂ ಇಲ್ಲ ನೀವು ಲಕ್ಕಿ ಮ್ಯಾನ್. ಅಪ್ಪು ಸರ್ ಏನಕ್ಕೆ ಟೈಟ್ಲ್ ಕೊಟ್ಟರು ಗೊತ್ತಿಲ್ಲ, ಅಪ್ಪು ಸರ್ ಅದನ್ನು ಸೆಲೆಕ್ಟ್ ಮಾಡಿದ್ದು. ಬಂದು ಪ್ರತಿಯೊಬ್ಬರು ಫಸ್ಟ್ ಮಾತು ಹೇಳಿದೆ ಸರ್ ನೀವು ಲಕ್ಕಿ ಮ್ಯಾನ್, ನೀವು ಒಂದ್ಸಲ ತಪ್ಕೋಬೇಕು. ಇದಂತೂ ಕಣ್ಣ ಎಲ್ಲರೂ ಹೇಳ್ತಿರೋ ಮಾತು. ಎಲ್ಲರೂ ಎಲ್ಲರೂ ಇನ್ಫ್ಯಾಕ್ಟ್ ಐ ಥಿಂಕ್ ಎಲ್ಲ ಅಪ್ಪು ಸರ್ರು ಫ್ಯಾನ್ಸ್ಗಳೆಲ್ಲರೂ ಲಕ್ಕಿ ಮ್ಯಾನ್ಗಳು. ಯಾಕಂದರೆ ಅವ್ರನ್ನ ಆ ಥರ ನೋಡೋಕ್ಕೆ ನಮಗೊಂದು ಆಪರ್ಚುನಿಟಿ ಸಿಗ್ತಲ್ಲ. ಯಾಕಂದ್ರೆ ಒಂದು ಆಲ್ಮೋಸ್ಟ್ ಒಂದು ವರ್ಷ ಆಯಿತು ಬಂತು, ಮತ್ತೆ ಸಡನ್ನಾಗಿ ಅವ್ರು ಬಂದಿದ್ದಾರೆ ನನಗೆ ಕಾಣುತ್ತೆ ಇಡೀ ಸಿನಿಮಾದಲ್ಲಿ. ಪ್ರತಿಯೊಬ್ಬರು ಆಡಿಯನ್ಸು ಅದನ್ನು ಫೀಲ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ.